ಎಲ್ಲ ವಿದ್ಯಾರ್ಥಿಗಳಿಗೂ ಎಡುಕೇರ್ ಚಾನೆಲ್ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಆಗಸ್ಟ್ 17ರವರೆಗಿನ ಎಜುಕೇಷನ್ ರಿಲೇಟೆಡ್ ಎಲ್ಲ ಮಾಹಿತಿಗಳನ್ನು ತಿಳಿದುಕೊಳ್ತಾ ಇದ್ದೇವೆ. ವಿಡಿಯೋದಲ್ಲಿ ಹೇಳ್ತಾ ಇದ್ದ ಇನ್ಫಾರ್ಮೇಷನ್ ನಿಮಗೆ ಖಂಡಿತವಾಗಿಯೂ ಸಹಾಯ ಆಗುತ್ತೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅದೇ ರೀತಿ ವಿಡಿಯೋದಲ್ಲಿ ನಿಮಗೆ ಬೇಕಾದ ಮಾಹಿತಿಯನ್ನು ಪಡೆದುಕೊಂಡ ನಂತರ ವಿಡಿಯೋದ ಲಿಂಕನ್ನು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ, ಯಾಕೆಂತಂದರೆ ಅವರಿಗೆ ಬೇಕಾಗುವಂತಹ ಕೆಲವು ಮಾಹಿತಿಗಳು ಕೂಡ ಅವರಿಗೆ ಈ ವಿಡಿಯೋದಲ್ಲಿ ಸಿಗಬಹುದು. ಸರಿ, ವಿಡಿಯೋವನ್ನು ಪ್ರಾರಂಭಿಸೋಣ. ಈಗ ಮೊದಲೇದಾಗಿ ಹಲವಾರು ವಿದ್ಯಾರ್ಥಿಗಳು ಮೊದಲಿನಿಂದ ಕೇಳ್ತಾ ಇದ್ರು ಏನು ಅಂತಂದರೆ ಯಾವುದಾದ್ರೂ ಒಂದು ಹೊಸ ಸ್ಕಾಲರ್ಶಿಪ್ ಬಂದರೆ ಅದ್ರ ಬಗ್ಗೆ ಮಾಹಿತಿಯನ್ನು ನೀಡಿ ಅಂತ. ಈಗ ಮೈನಾರಿಟಿ ವಿದ್ಯಾರ್ಥಿಗಳಿಗೋಸ್ಕರ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ನಲ್ಲಿ ಅಪ್ಲಿಕೇಶನನ್ನು ಕರೆದಿದ್ದಾರೆ. ಈ ಒಂದು ಅಪ್ಲಿಕೇಶನ್ ಏನಿದೆ ಅದು ಆಗಸ್ಟ್ 16 ನಿನ್ನೆಯಿಂದ ಪ್ರಾರಂಭ ಆಗಿದೆ. ವಿದ್ಯಾರ್ಥಿಗಳು ಅಕ್ಟೋಬರ್ 31ರವರೆಗೆ ಈ ಒಂದು ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ನಲ್ಲಿ ರಿಜಿಸ್ಟ್ರೇಷನನ್ನು ಮಾಡಿ ಅಪ್ಲಿಕೇಶನನ್ನು ಹಾಕಬಹುದು. ಇದರೊಳಗೆ 3 ವಿಧದ ಸ್ಕಾಲರ್ಶಿಪ್ಗಳು ಇದ್ದಾವೆ: ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್, ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್, ನಂತರ ಮೆರಿಟ್ ಕಮ್ ಮೀನ್ ಸ್ಕಾಲರ್ಶಿಪ್ ಅಂತ. ಈಗ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತಂದರೆ 10ನೇ ತರಗತಿ ಮತ್ತು 10ನೇ ತರಗತಿಯ ಹಿಂದಿನ ತರಗತಿಗಳಲ್ಲಿ ಯಾವ ವಿದ್ಯಾರ್ಥಿಗಳು ಕಲಿತಾದರೋ ಅವರು ಈ ಒಂದು ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನನ್ನು ಹಾಕೋದಿರುತ್ತೆ ಅಂತ ಹೇಳಿದ್ರೆ, ಈಗ ಈ ವರ್ಷ ಅಂದರೆ 9ನೇ ತರಗತಿಯಿಂದ ಪಾಸ್ ಆಗಿ 10ನೇ ತರಗತಿ ಹೊತ್ತಿಗೆ ಹೋಗ್ತಾ ಇರುವಂಥ ವಿದ್ಯಾರ್ಥಿಗಳು ಅಂದರೆ 2020 ಮತ್ತು 21ನೇ ಸಾಲಿನಲ್ಲಿ 10ನೇ ತರಗತಿಯನ್ನು ಕಲಿಯುವಂತಹ ವಿದ್ಯಾರ್ಥಿಗಳು ಮತ್ತು ಅದರ ಹಿಂದಿನ ತರಗತಿಯಲ್ಲಿ ಕಲಿತಾ ಇರುವಂತಹ ವಿದ್ಯಾರ್ಥಿಗಳು ಈ ಒಂದು ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನನ್ನು ಹಾಕೋದಕ್ಕೆ ಅವಕಾಶ ಇರುತ್ತೆ. ಅದರ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತಂದರೆ ಈ ವರ್ಷ 10ನೇ ತರಗತಿಯನ್ನು ಪಾಸ್ ಆಗಿ ಮುಂದಿನ ತರಗತಿಗೆ ಅಡ್ಮಿಷನನ್ನು ತೆಗೆದುಕೊಳ್ತಾ ಇರುವಂತಹ ವಿದ್ಯಾರ್ಥಿಗಳು. ಅದೇ ರೀತಿ ಈಗಾಗಲೇ ಡಿಗ್ರಿ ಆಯಿತು ಅಥವಾ ಮಾಸ್ಟರ್ ಡಿಗ್ರಿ ಈ ಕೋರ್ಸನ್ನು ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳು ಈ ಒಂದು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನನ್ನು ಹಾಕಬಹುದು. ನಂತರ ಮೆರಿಟ್ ಕಮ್ ಮೀನ್ ಸ್ಕಾಲರ್ಶಿಪ್ ಅಂತಂದರೆ ಟೆಕ್ನಿಕಲ್ ಫೀಲ್ಡಲ್ಲಿ ಕಲಿತಾ ಇರುವಂಥ ವಿದ್ಯಾರ್ಥಿಗಳು ಅಂತ ಹೇಳಿದರೆ ಇಂಜಿನಿಯರಿಂಗ್ ಮುಂತಾದ ಟೆಕ್ನಿಕಲ್ ಫೀಲ್ಡಲ್ಲಿ ಕಲಿತಾ ಇರುವಂಥ ವಿದ್ಯಾರ್ಥಿಗಳು ಈ ಒಂದು ಮೆರಿಟ್ ಕಮ್ ಮೀನ್ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನನ್ನು ಹಾಕೋದಕ್ಕೆ ಅವಕಾಶ ಇರುತ್ತೆ. ಇದ್ರ ಬಗ್ಗೆ ಡೀಟೇಲ್ಡ್ ವೀಡಿಯೋ ಅಂತ ಹೇಳಿದರೆ ಅಪ್ಲಿಕೇಶನನ್ನು ಯಾವ ರೀತಿ ಹಾಕೋದು ಅದರ ಬಗ್ಗೆ, ನಂತರ ಹಿಂದಿನ ವರ್ಷಗಳಲ್ಲಿ ಅಪ್ಲಿಕೇಶನನ್ನು ಹಾಕಿದ ವಿದ್ಯಾರ್ಥಿಗಳ ಒಂದು ಸ್ಕಾಲರ್ಶಿಪ್ನ ಸ್ಟೇಟಸ್ ಏನಿದೆ ಅದರ ಬಂದು ಅದನ್ನು ತಿಳಿದುಕೊಳ್ಳೋದು ಹೇಗೆ ಅದರ ಬಗ್ಗೆ, ಅದೇ ರೀತಿ ಹಿಂದಿನ ವರ್ಷಗಳಲ್ಲಿ ಅಪ್ಲಿಕೇಶನನ್ನು ಹಾಕಿದ ವಿದ್ಯಾರ್ಥಿಗಳ ಒಂದು ಅಪ್ಲಿಕೇಶನ್ ರಿನೀವಲನ್ನು ಯಾವ ರೀತಿ ಮಾಡೋದು, ಎಲ್ಲ ಮಾಹಿತಿಗಳನ್ನು ನೀಡಿದ ಒಂದು ವೀಡಿಯೋವನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ ನಿನ್ನೆ. ಅಂದರೆ ಸ್ಕಾಲರ್ಶಿಪ್ ಬಂದ ಕೂಡಲೇ ಅಪ್ಲೋಡ್ ಮಾಡಿದ್ದೇನೆ, ಅದನ್ನು ಇದುವರೆಗೆ ಚೆಕ್ ಮಾಡದಿದ್ದರೆ ಚೆಕ್ ಮಾಡಿ. ಈಗ ಸದ್ಯಕ್ಕೆ ಈ ಒಂದು ಸ್ಕಾಲರ್ಶಿಪ್ ಏನಿದೆ ಅದು ಮೈನಾರಿಟಿ ವಿದ್ಯಾರ್ಥಿಗಳಿಗಿದೆ. ಮುಂದಿನ ದಿನಗಳಲ್ಲಿ ಈಗ OBC ಆಗಿರಬಹುದು ಅಥವಾ ಬೇರೆ ಕೆಟಗರಿಯ ವಿದ್ಯಾರ್ಥಿಗಳಿಗೆ ಕೂಡ ಸ್ಕಾಲರ್ಶಿಪ್ಗಳು ಬರುತ್ತೆ. ಬಂದ ನಂತರ ಅದರ ಬಗ್ಗೆ ಮಾಹಿತಿಯನ್ನು ಕೂಡ ಆದಷ್ಟು ಬೇಗ ನಿಮಗೆ ತಲುಪಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಅದಕ್ಕೊಂದು ಅವಕಾಶವನ್ನು ನೀಡಿ ನಮ್ಮ ಚಾನಲ್ನ ಎದುರು ಸಬ್ಸ್ಕ್ರೈಬ್ ಮಾಡದಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಹಲವಾರು ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿದ್ರು ಮೊದಲು ಏನು ಅಂತಂದರೆ ಅವರಿಗೆ ನೋಟಿಫಿಕೇಷನ್ ಸರಿಯಾಗಿ ತಲುಪ್ತಾ ಇಲ್ಲ ಅಂತ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿದ ನಂತರ ಅದರ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಕೂಡ ಸೆಲೆಕ್ಟ್ ಮಾಡಿ. ಸರಿ, ಮುಂದಿನ ವಿಷಯಗಳನ್ನು ತಿಳಿದುಕೊಳ್ಳೋಣ. ಈಗ ಮುಂದಿನ ವಿಷಯ ಏನು ಅಂತಂದರೆ SSLC ನಂತರ ITI ಕೋರ್ಸನ್ನು ಮಾಡಬೇಕು ಅಂತಹ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನನ್ನು ಕರೆದಿದ್ದಾರೆ. ವಿದ್ಯಾರ್ಥಿಗಳು www.emptrg.kar.nic.in ಈ ಒಂದು ವೆಬ್ಸೈಟನ್ನು ವಿಸಿಟ್ ಮಾಡಿ ಅಲ್ಲೊಂದು ಲಿಂಕನ್ನು ಕೊಟ್ಟಿರ್ತಾರೆ. ಅದರ ಮೂಲಕ ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ಅಪ್ಲಿಕೇಶನನ್ನು ಹಾಕಬಹುದು. ಈಗ KCET ರಿಸಲ್ಟ್ಸ್ನ ವಿಷಯ. KCET ರಿಸಲ್ಟ್ಸ್ ಏನಿದೆ ಅದು ಆಗಸ್ಟ್ 22ರ ಒಳಗೆ ಬರುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ರಿಸಲ್ಟ್ಸ್ ಬಂದ ನಂತರ ಕೂಡ ಆದಷ್ಟು ಬೇಗ ನಿಮಗೆ ಮಾಹಿತಿಯನ್ನು ತಲುಪಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತೇನೆ. ಇದೇ ರೀತಿ KCET ಆಗಿರ್ಬೋದು ಅಥವಾ ಬೇರೆ ಸ್ಕಾಲರ್ಶಿಪ್ಗಳಾಗಿರ್ಬೋದು ಈ ಎಲ್ಲ ಮಾಹಿತಿಗಳನ್ನು ನಾನು ಯೂಟ್ಯೂಬ್ನಲ್ಲಿ ಶೇರ್ ಮಾಡುವುದರ ಜೊತೆಗೆ ಅಫಿಷಿಯಲ್ ನೋಟಿಫಿಕೇಷನ್ ಏನಿರುತ್ತೆ ಅಂತ ಹೇಳಿದ್ರೆ ರೈಟಿಂಗ್ ಫಾರ್ಮಲ್ಲಿ ಅಥವಾ ಟೈಪ್ ಮಾಡಿದ ನೋಟಿಫಿಕೇಷನ್ ಏನಿರುತ್ತೆ ಅದನ್ನು ನಾನು Instagram ID ಎಜುಕೇರ್ ಕರ್ನಾಟಕ ಅಲ್ಲಿ ಈಗಾಗಲೇ ಶೇರ್ ಮಾಡ್ತಾ ಬಂದಿದ್ದೇನೆ. ಇನ್ನು ಮುಂದಿನ ದಿನಗಳು ಕೂಡ ಶೇರ್ ಮಾಡ್ತೇನೆ. ಅದಕ್ಕೋಸ್ಕರ ನಮ್ಮ Instagram ID ಎಜುಕೇಟ್ ಕರ್ನಾಟಕ ಅದನ್ನು ಚೆಕ್ ಮಾಡಿ, ಚೆಕ್ ಮಾಡೋದಷ್ಟೇ ಅಲ್ಲದೆ ಫಾಲೋ ಕೂಡ ಮಾಡಿ, ಯಾಕೆಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ಬೇಕಾಗುವಂತಹ ಎಲ್ಲ ಮಾಹಿತಿಗಳನ್ನು ಕೂಡ ಅಲ್ಲಿ ಕೂಡ ನಾನು ಶೇರ್ ಮಾಡ್ತಾ ಇರ್ತೇನೆ. ನಂತರ ಮುಂದಿನ ವಿಷಯ ಏನು ಅಂತಂದರೆ DD ಚಂದನವಾಹಿನಿಯಲ್ಲಿ ಸಂವೇದ ಅಂತ ಒಂದು ಕಾರ್ಯಕ್ರಮ ಇಂದಿನಿಂದ ಪ್ರಾರಂಭ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ 8, 9 ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳು ಯಾರು ಇದ್ದಾರೆ ಅವರಿಗೆ ಕ್ಲಾಸ್ಗಳನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಿದರೆ ಕನ್ನಡ, ಇಂಗ್ಲೀಷ್, ಹಿಂದಿ, ನಂತರ ಸೈನ್ಸ್, ಸೋಷಿಯಲ್ ಸೈನ್ಸ್, ಮ್ಯಾಥ್ಸ್, ಈ ಎಲ್ಲ ಸಬ್ಜೆಕ್ಟ್ಗಳು ಮತ್ತು ವಿಷಯಗಳ ಒಂದು ಕ್ಲಾಸಸ್ಗಳನ್ನು ತೆಗೆದುಕೊಳ್ಳಲಾಗುತ್ತೆ. ಇದು 2 ಸೆಷನ್ನಲ್ಲಿ ನಡೆಯುತ್ತೆ, ಬೆಳಗ್ಗೆ ಮತ್ತು ಮಧ್ಯಾಹ್ನ. ಬೆಳಗ್ಗೆ ಈ ಒಂದು ಕಾರ್ಯಕ್ರಮ ಏನಿದೆ ಅದು 9:30ರಿಂದ 11 ಗಂಟೆವರೆಗೆ ಒಂದು ಕ್ಲಾಸ್ ನಡೆಯುತ್ತೆ. ಅದರ ನಂತರ 11:30ರಿಂದ 12 ಗಂಟೆವರೆಗೆ ಮತ್ತೊಂದು ಕ್ಲಾಸ್ ನಡೆಯುತ್ತೆ. ನಂತರ ಮಧ್ಯಾಹ್ನ ಮತ್ತೊಂದು ಸೆಷನ್ ಇರುತ್ತೆ, ಅದರೊಳಗೆ 3 ಗಂಟೆಯಿಂದ 4:30ರವರೆಗೆ ಆವಾಗ ಒಂದು ಕ್ಲಾಸ್ ನಡೆಯುತ್ತೆ. ನಂತರ 5:00ರಿಂದ 5:30ರವರೆಗೆ ಮತ್ತೊಂದು ಕ್ಲಾಸ್ ನಡೆಯುತ್ತೆ. ಇವಿಷ್ಟು ವಿಷಯಗಳು ಆಗಿತ್ತು. ಈ ವಿಷಯ ನಿಮಗೆ ಸಹಾಯ ಆಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅಂತಂದರೆ ಮುಂದಿನ ದಿನಗಳಲ್ಲಿ ಕೂಡ ಯಾವುದಾದ್ರೂ ವೀಡಿಯೋ ಬೇಕಿತ್ತು ಅಂತಂದರೆ ಯಾವುದೊಂದು ವಿಷಯದ ಬಗ್ಗೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸರಿ, ಎಲ್ಲರ ದಿನ ಜೀವನ ಎಲ್ಲ ಚೆನ್ನಾಗಾಗಲಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.